ನ್ಯೂಸ್ 18 ಡಿಜಿಟಲ್ ಕಂಟೆಂಟ್ ಗೆ ಸ್ವಾಗತ. ನಾನು ಗೀತಾ. ಎರಡು ಮೂರು ದಿನದಿಂದ ಸುದ್ದಿ ಆಗ್ತಿರುವಂತಹ ವಿಚಾರ ಬಾಲಿವುಡ್ ಗೆ ಸಂಬಂಧಪಟ್ಟಿದ್ದು, ಅದು ದೀಪಿಕಾ ಪಡುಕೋಣೆ ಹಾಗೂ ರಣವೀರ್ ಸಿಂಗ್ ರವರ ಮದುವೆ ವಿಚಾರಕ್ಕೆ ಸಂಬಂಧಿಸಿತ್ತು. ಸೊ ಏನು, ಇವರಿಬ್ರು ದೂರ ಆಗ್ತಾರಂತೆ, ಡಿವೋರ್ಸ್ ತೆಗೆದುಕೊಳ್ತಾರಂತೆ, ಅಂತೆ ಕಂತೆಗಳಂತೂ ಸಿಕ್ಕಾಪಟ್ಟೆ ಹರಿದಾಡ್ತದೆ. ಆದ್ರೆ ಇವರಿಬ್ರು ಮಾತ್ರ ಸದ್ಯಕ್ಕೆ ಒಂದ್ ರೀತಿ ದೀಪಿಕಾ ಪಡುಕೋಣ್ ಅವರು ಮದರ್ಹುಡ್ ನ ಎಂಜಾಯ್ ಮಾಡ್ತಿದ್ದಾರೆ. ಅಂದ್ರೆ ಈ ಒಂದು ಬ್ರೇಕ್ ನ ತೆಗೆದುಕೊಂಡು ರಣವೀರ್ ಅವರ ಜೊತೆಗೆ ಹೊರದೇಶದಲ್ಲಿ ಹೋಗಿ ಒಂದಷ್ಟು ಸಮಯವನ್ನ ಕಳೀತಾ ಇದ್ದಾರೆ. ಹಾಗೆ ಒಂದು ಸುದ್ದಿನೂ ಕೂಡ ಆಗಿತ್ತು, ರಣವೀರ್ ಸಿಂಗ್ ರವರು ಅಪ್ಪ ಆಗ್ತಿರುವಂತಹ ಖುಷಿಯಲ್ಲಿ ಅಂದ್ರೆ ಹೆಚ್ಚು ಸಮಯವನ್ನ ದೀಪಿಕಾ ಅವರ ಜೊತೆಗೆ ಕಳಿಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಸೊ ಒಂದಷ್ಟು ಟೈಮ್ ಕೊಟ್ಟಿರುವಂತದ್ದು, ಜೊತೆಗೆ ಒಂದಷ್ಟು ಸಿನಿಮಾಗಳನ್ನ ಮುಂದಕ್ಕೆ ಹಾಕಿರುವಂತದ್ದು. ಸೊ ಈ ರೀತಿಯ ಎಲ್ಲಾ ವಿಚಾರಗಳು ಸುದ್ದಿ ಆಗ್ತಾನೆ ಇತ್ತು. ಅಂಡ್ ಅವರಿಬ್ರು ಚೆನ್ನಾಗಿದ್ದಾರೆ, ಬಟ್ ಆದ್ರೆ ಯಾಕೆ ಈ ಅಂತೆ ಕಂತೆಗಳು ಓಡಾಡ್ತಿದ್ದ ವಿಚಾರಗಳು ಗಾಸಿಪ್ ಹರಡ್ತಾ ಇದೆ ಅನ್ನೋದು ನಿಜವಾಗ್ಲೂ ಗೊತ್ತಾಗ್ತಾ ಇಲ್ಲ. ಯಾಕೆ ಈ ವಿಚಾರಕ್ಕೆ ಸುದ್ದಿ ಆಗ್ತಿದ್ದಾರೆ ದೀಪಿಕಾ ಪಡುಕೋಣ್ ಹಾಗೆ ರಣವೀರ್ ಸಿಂಗ್ ಅಂತ ಹೇಳಿದ್ರೆ, ರಣವೀರ್ ಸಿಂಗ್ ರವರು ಹಾಗೆ ದೀಪಿಕಾ ಪಡುಕೋಣೆ ಸೋಷಿಯಲ್ ಮೀಡಿಯಾದಲ್ಲಿ ಹೆಚ್ಚಾಗಿ ಆಕ್ಟಿವ್ ಆಗಿರ್ತಾರೆ. ಒಂದಷ್ಟು ಪೇಡ್ ಪ್ರಮೋಷನ್ ಕೂಡ ಮಾಡ್ತಾನೆ ಇರ್ತಾರೆ, ಒಂದಷ್ಟು ಆಡ್ಸ್ ಗಳಲ್ಲೂ ಕೂಡ ಅವ್ರು ಕಾಣಿಸ್ಕೊಳ್ತಾನೆ ಇರ್ತಾರೆ. ಸೊ ಹೀಗಿರುವಾಗ ಇತ್ತೀಚೆಗೆ ಕೆಲವೊಂದಷ್ಟು ಫೋಟೋಸ್ ಗಳನ್ನ ರಣವೀರ್ ಸಿಂಗ್ ಅವರು ಡಿಲೀಟ್ ಮಾಡಿದ್ರು. ಅದು ಆ ಒಂದು ಸಂದರ್ಭದಲ್ಲಿ ಅವರ ಮದುವೆಯ ಒಂದಷ್ಟು ಫೋಟೋಸ್ಗಳು ಕೂಡ, ಅಂದ್ರೆ ಒಂದಷ್ಟು ಅಲ್ಲ, ಒಂದು ಫೋಟೋ ಡಿಲೀಟ್ ಆಯ್ತು. ಸೊ ಈ ವಿಚಾರ ಈಗ ಚರ್ಚೆಗೆ ಕಾರಣ ಆಗಿರುವಂತದ್ದು. ಡಿಲೀಟ್ ಆಗಿರೋದು ಇವಾಗಲ್ಲ, ಅದು ಆಗಿ ಒಂದು ಮೂರ್ ನಾಲ್ಕು ತಿಂಗಳಾಗಿದೆ, ಬಟ್ ಆದ್ರೂ ಕೂಡ ಈಗ ಆ ವಿಚಾರ ಬಿಸಿ ಬಿಸಿ ಚರ್ಚೆಗೆ ಗ್ರಾಸವಾಗಿದೆ. ಸೊ ಅವರಿಬ್ರು ಅಂದ್ರೆ ದೀಪಿಕಾ ಹಾಗೆ ರಣವೀರ್ ಹೊರದೇಶದಲ್ಲಿ ಆರಾಮಾಗಿ ಕಾಲ ಕಳೀತಿದ್ರೆ ಅವರ ಬಗ್ಗೆಯ ಒಂದು ರೂಮರ್ಸ್ ಇಂಡಿಯಾದಲ್ಲಿ ಸೌಂಡ್ ಮಾಡಿದೆ. ಅಂಡ್ ಟ್ವಿಟರ್ ನಲ್ಲಿ ಆಗಿರ್ಬಹುದು, ಇನ್ಸ್ಟಾದಲ್ಲಿ ಆಗಿರ್ಬಹುದು, ಸೌಂಡ್ ಮಾಡ್ತಿದ್ದೆ. ಏನೋ ಅಚಾನಕ್ ಆಗಿ ಒಂದಷ್ಟು ವಿಡಿಯೋಸ್ಗಳು ಡಿಲೀಟ್ ಆಗುತ್ತೆ, ಫೋಟೋಸ್ಗಳು ಡಿಲೀಟ್ ಆಗುತ್ತೆ, ಬಟ್ ಈಗ ಅದೇ ವಿಚಾರ ಗುಸುಗುಸು ಚರ್ಚೆಗೆ ಕಾರಣ ಆಗಿದೆ. ಈ ಹಿಂದೆ ಅಂದ್ರೆ ಕಳೆದ ವರ್ಷವೂ ಕೂಡ ದೀಪಿಕಾ ಹಾಗೆ ರಣವೀರ್ ಸಿಂಗ್ ಅವರ ನಡುವೆ ಸರಿ ಇಲ್ವಂತೆ, ಅವರಿಬ್ರು ವಿಚ್ಛೇದನ ತೆಗೆದುಕೊಳ್ತಾರಂತೆ, ದೂರ ದೂರ ಆಗ್ತಿದ್ದಾರಂತೆ ಅನ್ನುವಂತ ಮಾತಾಡಿದ್ರು. ಜೊತೆಗೆ ಆ ಸಮಯದಲ್ಲಿ ಪಠಾನ್ ಸಿನಿಮಾದಲ್ಲಿ ಆಗಿರ್ಬಹುದು, ಜೊತೆಗೆ ಫೈಟರ್ ಸಿನಿಮಾದಲ್ಲೂ ಕೂಡ ಒಂದಷ್ಟು ಹಸಿ ಬಿಸಿ ಸೀನ್ಗಳಲ್ಲಿ ದೀಪಿಕಾ ಪಡುಕೋಣ್ ಕಾಣಿಸ್ಕೊಂಡಿದ್ರು. ಸೊ ಇದೆಲ್ಲವನ್ನ ಗಮನಿಸಿದ ಅವರು ಇವರಿಬ್ರು ಮಧ್ಯೆ ಸರಿ ಇಲ್ಲ, ಬೇರೆ ಬೇರೆ ಆಗ್ತಿದ್ದಾರೆ ಅನ್ನುವಂತ ಮಾತನ್ನ ಆಡಿದ್ರು. ಆದ್ರೆ ಎಲ್ಲೋ ಒಂದು ರೀತಿ ಇವರಿಬ್ರು ಆ ಎಲ್ಲಾ ಗಾಸಿಪ್ಗಳಿಗೂ ಕೂಡ ತೆರೆ ಎಳೆದಿದ್ರು ಒಂದು ರಿಯಾಲಿಟಿ ಶೋನಲ್ಲಿ. ಜೊತೆಗೆ ಒಂದಷ್ಟು ಕಾಂಟ್ರವರ್ಸಿ ಕ್ರಿಯೇಟ್ ಮಾಡುವಂತಹ ವಿಚಾರವನ್ನ ಕೂಡ ದೀಪಿಕಾ ಹಂಚಿಕೊಂಡಿದ್ರು. ಅಂದ್ರೆ ರಣವೀರ್ ಅವ್ರ ಜೊತೆಗೆ ನಾನು ಇದ್ದಾಗ್ಲೂ ಕೂಡ ರಿಲೇಶನ್ಶಿಪ್ ನಲ್ಲಿ ಇದ್ದಾಗ್ಲೂ ಕೂಡ ಎಷ್ಟೋ ತನ್ನ ಗೆಳೆಯರ ಬಗ್ಗೆ ಯೋಚನೆ ಮಾಡ್ತಿದ್ದೆ ಅನ್ನುವಂತಹ ಒಂದಷ್ಟು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ರು, ಅದು ಕೂಡ ವೈರಲ್ ಆಗಿತ್ತು. ಆ ಮೂಲಕ ಗಂಡನ ಜೊತೆಗೆ ಇದ್ರು ಕೂಡ ಬೇರೆಯವ್ರ ಬಗ್ಗೆ ಯಾವ ರೀತಿ ಯೋಚನೆ ಮಾಡಿದ್ರು ಅನ್ನುವಂಥದ್ದು ಕೂಡ ದೀಪಿಕಾ ವಿಚಾರದಲ್ಲಿ ಚರ್ಚೆ ಆಗಿತ್ತು. ಈಗ ನೋಡಿದ್ರೆ ಇವರು ಡಿಲೀಟ್ ಮಾಡಿದ್ದಾರೆ ರಣವೀರ್ ಅವರು ಇವರ ಮದುವೆ ಫೋಟೋನ, ವಿಚ್ಛೇದನ ಪಡ್ಕೊಳ್ತಾರೆ, ಈ ವದಂತಿ ಹರಿದಾಡ್ತಿದ್ದ ಅನ್ನುವಂತಹ ವಿಚಾರ ಬರ್ತಾ ಇದೆ. ಸೊ ಹಳೆಯ ಫೋಟೋಸ್ ಗಳೆಲ್ಲ ಅದೇ ರೀತಿಯೇ ಅವ್ರ ವಾಲ್ ನಲ್ಲಿ ಇದೆ. ಆದ್ರೆ ಮದುವೆ ಫೋಟೋ ಡಿಲೀಟ್ ಆಗಿದ್ರ ಹಿಂದೆ ಯಾವ ಒಂದು ಕಾರಣನೂ ಕೂಡ ಇಲ್ಲ ಅನ್ನುವಂಥದ್ದು ಅವರಿಬ್ರು ಒಟ್ಟಿಗೆ ಇರೋದನ್ನ ನೋಡಿದ್ರೆ ಗಮನಿಸಬಹುದು. ಒಟ್ಟಿನಲ್ಲಿ ಅವರಿಬ್ರು ಹೊರದೇಶದಲ್ಲಿದ್ದಾರೆ, ಆರಾಮಾಗಿ ದೀಪಿಕಾ ಅವರ ಜೊತೆಗೆ ರಣವೀರ್ ಅವರು ಕಾಲ ಕಳೀತಾ ಇದ್ದಾರೆ. ಇನ್ನೇನು ಸೆಪ್ಟೆಂಬರ್ ನಲ್ಲಿ ಹೊಸ ಅತಿಥಿಯನ್ನ ಮನೆಗೆ ಬರಮಾಡಿಕೊಳ್ಳುವಂತಹ ಖುಷಿಯಲ್ಲಿದ್ದಾರೆ. ಎಲ್ಲರೂ ಹೇಳ್ತಿರುವಂತೆ ದೀಪಿಕಾ ಅವರು ಆ ಒಂದು ಮಗು ಆದಾಗ ಆ ಒಂದು ಸಮಯಕ್ಕೆ ಕರೆಕ್ಟ್ ಆಗಿ ಬೆಂಗಳೂರಲ್ಲಿ ಅವರ ತವರ ಮನೆ ಏನಿದೆ ಅಲ್ಲೇ ಬರ್ತಾರೆ, ಅಲ್ಲೇ ಅವರು ಡೆಲಿವರಿ ಆಗುತ್ತೆ ಅನ್ನುವಂತಹ ಮಾತನ್ನು ಕೂಡ ಹೇಳ್ತಿದ್ದಾರೆ. ಸೊ ಇಷ್ಟೆಲ್ಲ ಜೊತೆಗೆ ಈ ಒಂದು ಗಾಸಿಪ್ ಯಾಕೆ ಹರಡ್ತಾ ಇದೆ, ಇವರಿಬ್ಬರ ಮಧ್ಯೆ ಎಲ್ಲವೂ ಸರಿ ಇದೆಯಾ, ಎಲ್ಲವೂ ಸರಿ ಇಲ್ವಾ ಅನ್ನುವಂತಹ ನಿಟ್ಟಿನಲ್ಲಿ ಅಭಿಮಾನಿಗಳು ಯೋಚನೆ ಮಾಡುವಂತೆ ಮಾಡಿದೆ. ಸೊ ಸದ್ಯಕ್ಕೆ ಹೇಳೋ ಹಾಗೆ ಅವರಿಬ್ರು ಆರಾಮಾಗಿದ್ದಾರೆ, ಗಾಸಿಪ್ಗಳಿಗೆಲ್ಲ ಬ್ರೇಕ್ ಹಾಕ್ಬೇಕು ಅಂತ ಹೇಳಿದ್ರೆ ಅವರಿಬ್ಬರಲ್ಲಿ ಯಾರಾದ್ರೂ ಒಬ್ರು ಮಾತು ಆಡ್ಬೇಕಾಗುತ್ತೆ, ಸ್ಪಷ್ಟನೆಯನ್ನ ನೀಡಬೇಕಾಗುತ್ತೆ. ಇಲ್ಲದೆ ಇದೆಲ್ಲವೂ ಕೂಡ ಕಾಮನ್ ಅನ್ನುವಂತಹ ರೀತಿಯಲ್ಲಿ ಸೈಲೆಂಟ್ ಆಗಿರೋದೇ ಬೆಟರ್ ಅನ್ನುವಂತಹ ಒಂದು ಉದ್ದೇಶ ಅವರದ್ದಾಗಿರ್ಬಹುದು. ಸೊ ಏನೇ ಆಗ್ಲಿ, ಅವರ ಮೂಲಕ ಒಂದಷ್ಟು ಸಮಾಜಕ್ಕೆ ಒಳ್ಳೆಯ ಸಂದೇಶವನ್ನ ನೀಡಬೇಕು. ಅವರ ಫ್ಯಾನ್ಸ್ಗಳು ಅವರನ್ನೇ ಫಾಲೋ ಮಾಡ್ತಿದ್ದಾರೆ. ಎಷ್ಟೋ ಜನ ಇವರಿಬ್ರು ಏನ್ ಹೇಳಿ ಮಾಡಿಸಿದ ಜೋಡಿ ಅಂತ ಹೇಳ್ತಾರೆ, ಎಷ್ಟೋ ಜನ ಅವರನ್ನ ಸ್ಫೂರ್ತಿಯಾಗಿ ತೆಗೆದುಕೊಳ್ತಾರೆ. ಇವರಿಬ್ಬರ ಮಧ್ಯೆ ಈಗ ಹರಿದಾಡ್ತಿರುವಂತಹ ವಿಚಾರ ಸುಳ್ಳಾಗಲಿ ಅನ್ನೋದೇ ದೀಪ್ವೀರ್ ಅಭಿಮಾನಿಗಳ ಆಶಯ ಆಗಿದೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾರೆ ನ್ಯೂಸ್ 18 ಕನ್ನಡ, ಜಾಲ ನಮ್ಮದು ಬಲ ನಿಮ್ಮದು.